ಹೇಳಿದ್ವಿ ನಾವು, ಅದನ್ನು ಕನ್ಫರ್ಮ್ ಮಾಡಲಿಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡಬೇಕು. 14 ಅಧ್ಯಾಯದಲ್ಲಿ ಇದರ ಬಗ್ಗೆ ಚರ್ಚೆ ಇಟ್ಕೊಂಡು ಅದಕ್ಕೆ ತಾವೆಲ್ಲರೂ ಸಹಕರಿಸಿ ಈ ಒಂದು ವಿಷಯದಲ್ಲಿ ಎಕ್ಸಾಜರೇಷನ್ ಆಗಿದೆ ಪ್ರಚಾರ ಕೊಡಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ. ವಾಸ್ತು ಮತ್ತು ಜ್ಯೋತಿಷ್ಯ ಮತ್ತು ಅಸಸಾಮಗ್ರಿಕ ಸಂಬಂಧವಾಗಿ ಸಮ್ಮೇಳನ ಆಯೋಜನೆಗೊಂಡಿದ್ವಿ, ಅದು 13ನೇ ವರ್ಷದ್ದಾಗಿತ್ತು. ಈ ಸರಿ ಇದ್ರ ಬಗ್ಗೆ ವಿಚಾರ ಸಂಕಿರಣ ಅಂತೇಳಿ ಶಿಕ್ಷಕರ ಸದನದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಶನಿವಾರ ಮತ್ತು ಭಾನುವಾರ. ಈ ಸಂಬಂಧವಾಗಿ ದಿವ್ಯ ಜ್ಯೋತಿ ಕಾಲೇಜ್ ಆಫ್ ಅಸ್ಟ್ರಾಲಜಿಯ ಒಂದು ಸಂಸ್ಥಾಪಕರು ಚಂದ್ರಶೇಖರ್ ಅಂತೇಳು, ನಾನು ಗೊಟ್ಟಿಗೆರೆ ಶಿವಣ್ಣ ಅಂತ ವಾಸ್ತು ಮತ್ತು ಜ್ಯೋತಿಷ್ಯರತ್ನ ಮತ್ತು ನಮ್ಮ ಮಿತ್ರರು ವಿಜಯ್ ಕುಮಾರ್ ಅಂತೇಳಿ ಅವರು ಒಂದು ಆಕಾಶ್ ಅನ್ನೋ ಒಂದು ಸಂಸ್ಥೆಯ ಒಂದು ಏನು ವಾಸ್ತು ಮತ್ತು ಜ್ಯೋತಿಷ್ಯ ಉಪನ್ಯಾಸ ಮಾಡ್ತಾರೆ ಆ ಒಂದು ಸಂಸ್ಥೆಯ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ 18ರಲ್ಲಿ ನಾವು ಹೇಳಿದ್ವಿ, 20 20ರಲ್ಲಿ March 30 ನಂತರ ಅಥವಾ April 1 3 ಗ್ರಹಗಳು ಮಕರ ರಾಶಿಗೆ ಬರುವ ಒಂದು ಸಂದರ್ಭದಲ್ಲಿ ಈ ವಿದ್ಯಮಾನಗಳು ನಡೆಯುತ್ತೆ, ಹೆಚ್ಚಿನ ಆಹುತ ಆಗುತ್ತೆ, ಬಹಳಷ್ಟು ಜೀವ ರಾಶಿಗಳ ಸರ್ವನಾಶ ಆಗ್ತವೆ ಅಂತೇಳಿ ಭವಿಷ್ಯ ಬಂದಿದ್ವಿ. ಆಗ ಬಹಳಷ್ಟು ಖಾಸಗಿ ವಾಹನಗಳ ಕರೆದು ನಮ್ಮನ್ನು ಇಂಟರ್ ಮಾಡಿದ್ರು, ನಾವು ಆಗ ಮಾತಾಡಿದ್ವಿ 2018 19 20 ಅಂದ್ರೆ ಸರ್ವಂ ದೈವಾಧೀನಂ ಜಗತ್ ಅಂತೇಳಿ ಎಲ್ಲ ಗ್ರಹಗಳ ಅಧೀನದಲ್ಲೇ ಜಗತ್ತಿದ್ದು ಮಾನವನ ಜೀವನವು ಉಪಯುಕ್ತವಾಗಿದ್ದು ಜ್ಯೋತಿಷ್ಯವನ್ನ ಜೀವನವನ್ನು ರೂಪಿಸಿಕೊಳ್ಳಕ್ಕೆ ಒಂದು ಸಾಧನವಾಗಿ ನಾವು ಸ್ವೀಕಾರ ಮಾಡಿದಾಗ ನಾವು ಇದರ ಬಗ್ಗೆ ಆಗುವುಗಳ ಬಗ್ಗೆ ತಿಳ್ಕೊಬಹುದು ಅಂತ ಜ್ಯೋತಿಷ್ಯ ತಿಳಿಸ್ಕೊಡುತ್ತೆ. ಅದರಿಂದ ಈಗ ಹೇಳೋ ವಿಷಯ ಏನು ಅಂದ್ರೆ, ನಾವು ಹೇಳೋದನ್ನು ಆಲ್ರೆಡಿ 2018 ಹೇಳಿದೀವಿ ಮತ್ತು ನಿಮ್ ಕೈಗೆ ಏನು ಕೊಟ್ಟಿದ್ದೀವಿ ಅದರಲ್ಲೂ ನಮ್ಮ ಉದ್ದೇಶ ಏನು, ನಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಿದೀವಿ. ಮತ್ತು ಈ ಬಗ್ಗೆ ನೀವೇನಾದರೂ ಕೇಳಿದ್ರೆ, ಸಾಕಷ್ಟು ನೆರೆ ಹಾವಳಿಗಳು ಹೆಚ್ಚಾಗಿ ಮಳೆಯಿಂದ ಉಂಟಾಗ್ತಕ್ಕಂತಹ ಒಂದು ಪ್ರಕೃತಿ ವಿಕೋಪಗಳಿಗೆ ನಮ್ಮ ಜ್ಯೋತಿಷಾಸ್ತ್ರದಲ್ಲೂ ಕೆಲವೊಂದು ಮುನ್ಸೂಚನೆ ಕೊಡುವುದಕ್ಕೆ ಸಾಧ್ಯತೆ ಇದೆ. ಆದ್ರೆ ಅದನ್ನು ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಸಮಯ ಬೇಕಾಗುತ್ತೆ ಮತ್ತು ಮ್ಯಾನ್ ಪವರ್ ಬೇಕಾಗುತ್ತೆ. ಈ ಮ್ಯಾನ್ ಪವರ್ಗೆ ನಮ್ಮಲ್ಲಿ ಖರ್ಚು ಮಾಡುವಷ್ಟು ಹಣ ನಮ್ಮಲ್ಲಿ ಇಲ್ಲ. ಆದ್ರಿಂದ ಸರ್ಕಾರ ಈ ಪ್ರಕೃತಿ ಉಪಯೋಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹವಾಮಾನ ಇಲಾಖೆಯಿಂದ ಸ್ವಲ್ಪ ಹಣವನ್ನು ನಮಗೆ ನಿಗದಿಪಡಿಸಿ ಇದಕ್ಕೆ ಕೊಡಿದ್ರೆ ನಾವು ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಕೆಲಸ ಮಾಡಿ ಈ ಒಂದು ಸಮಾಜಕ್ಕೆ ಅನುಕೂಲ ಮಾಡಿಕೊಡುವಂತಹ ಈ ಪ್ರಕೃತಿ ಉಪಯೋಗದ ಬಗ್ಗೆ ಮುನ್ಸೂಚನೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಅಥವಾ ಕರ್ನಾಟಕ ಹಿಂದೆ ಬಗ್ಗೆ ನಾವು ಮಾತಾಡ್ತಿಲ್ಲ, ಯೂನಿವರ್ಸಲ್ ಆಗಿ ಮಾನವನ ಜೀವನ ಮತ್ತು ವಿಶ್ವದಲ್ಲಿ ಇಂತೆಲ್ಲ ವಿದ್ಯಮಾನಗಳು ನಡೆಯುತ್ತೆ, ಇಷ್ಟು ನಾಶ ಆಗುತ್ತೆ ಅಂತಕ್ಕಂಥ ಅಂಶ ಹೇಳ್ತಾರೆ. ಹೇಗೆ ಕೊಡಗು ಕೊಡಗು ಮರಕೆ ಎಷ್ಟು ಕೊಚ್ಚಿಕೊಳ್ಳಿ 2 ವರ್ಷ ಹಿಂದೆ ಮಳೆ ಬಂದು ಅದು ಯಾರು ನಿರೀಕ್ಷಣೆ ಪಡಿರಲಿಲ್ಲ. ಅಂದ್ರೆ ಪ್ರತಿಯೊಂದಕ್ಕೂ ಗ್ರಹಗಳ ಪರಿಭ್ರಮಣದಲ್ಲಿ ಇಂತೆಲ್ಲ ನಡೀತಾ ಹೋಗುತ್ತೆ ಅಂತ ಅದೇ ಸಮರ್ಥನೆ ನಮ್ದು. ಈಗ 2018 ಆ ಕಾನ್ಸೆಪ್ಟ್ ಅಲ್ಲೇ ಹೇಳಿದ್ದು ಶನಿ ಶನಿ ಯಾರಪ್ಪ ಅಂದ್ರೆ ವಿಶ್ವಾಸ ವಿಶ್ವಾಸ ಅಂತ. ನಾವು ಮಗು ಹುಟ್ಟಿದ ತಕ್ಷಣ ಮಗು ಹೊಳವರೆಗೂ ಅದಕ್ಕೆ ಪ್ರಾಣ ಬಂದಿದೆ ಅಂತ ಹೇಳ್ತಾ ಇಲ್ಲ ನೀನು. ಇದಕ್ಕೆಲ್ಲ ಕಾರಣ ಶನಿನೇ. ನಮ್ಮ ಗಮನ ಅಂದ್ರೆ ನಮ್ಮ ರೂಟ್ ಯಾವುದಕ್ಕಪ್ಪ ಅಂದ್ರೆ ಸ್ಮಶಾನ ಕಡೆನೆ. ಇಲ್ಲಿ ಹುಟ್ಟಿದ ಅಲ್ಲಿ ಡೆಫಿನೆಟ್ ಸಾಯ್ತಾನೆ ಅಂತ. ಅಲ್ಲಿ ಹುಟ್ಟಿದಾಗ ಬರೋದು ಲೇಟ್, ಹೋಗೋವಾಗ ಬರೋದು ಹಳ್ಳಿ. ಉಸಿರೋಯ್ತು ಇಲ್ಲ ನೋಡ್ರಪ್ಪ ಅಂತ ಹೇಳ್ತೀವಿ. ಉಸಿರೋಯ್ತು ಅಂದ ತಕ್ಷಣ ಅವ್ನು ಸತ್ತ ಅಂತ ಹೇಳ್ತೀವಿ. ಅಲ್ಲಿ ಉಸಿರು ಬಂತಾ ಇಲ್ಲ ನೋಡಪ್ಪ ಅಂತ. ಎಲ್ಲರಿಗೂ ಶನಿನೇ ಕಾರಣ. ಶನಿನ ಗೆದ್ದರೆ ನೀವು ಇಲ್ಲೇ ಕೂತ್ಕೊಂಡು ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂತ ಹೇಳ್ಬೋದು. ದಟ್ ಈಸ್ ದ ಕಾನ್ಸೆಪ್ಟ್. ಅದಕ್ಕೆ ಏನಪ್ಪ ಅಂದ್ರೆ ಪ್ರಶ್ನೆಲ್ಲ ಸಹಾಯ ಮಾಡಿದ್ರೆ ಇನ್ನೂ ಏನೇನೋ ಬೇಕಾದ್ರೆ ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಮಾಡಿದ್ರೆ ಲಗ್ನ ಋಷಭ ಲಗ್ನ, ಆ ಋಷಭ ಲಗ್ನದ ಗೋಚರ ನೋಡಿದಾಗ ಸಾವು ಅಂತಕ್ಕಂಥದ್ದು ಭಯ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ, ಸಂಕಷ್ಟ ಜಾಸ್ತಿ ಆಗುತ್ತೆ ಅಷ್ಟೆ. ವಿಶೇಷವಾಗಿ ಹೇಳೋದಾದ್ರೆ ಈ ರೋಗ ಅಂತ ಏನಾದರೂ ಮಾತಾಡೋದಾದ್ರೆ ಭಾರತಕ್ಕೆ ಬರುತ್ತಾ ಅಂದರೆ ಮಕ್ಕಳು ಮತ್ತು ಸ್ತ್ರೀಯರು ಒಂದು
ಜಾಗೃತಿಯನ್ನ ಹೆಚ್ಚಾಗಿ ತಗೋಬೇಕಾಗತ್ತೆ. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.